ಸಮಾಜದ ಗುರಿ ಇಟ್ಕೊಂಡು ಈಗ ನೆನ್ನೆ ಯಾಕೆ ಈಗ ಒಂದು ಸ ಈಗ ಇಷ್ಟು ವರ್ಷ ಇತ್ತಲ್ಲಪ್ಪ ಯಾರನ್ನು ಮಾಡಬೇಡಿ ಅಂತ ಇಟ್ಕೊಂಡಿದ್ವ ಇದೆಲ್ಲ ಚುನಾವಣೆ ಗಿಮಿಕ್ಸ್ ಅಷ್ಟೆ ಈಗ ನೆನ್ನೆ ಯಾರೋ ಹಿಂದೆ ಪುಣ್ಯಾತಿಬ್ರು ಟಿಪ್ಪು ಹೆಸರಿಟ್ಟಿದ್ರಪ್ಪ ಈಗ ಆ ರೈಲಿ ಪಾಪ ಒಡೆ ಇಡ್ಲಿ ಒಡೆಯರು ಪಾಪ ಈ ರಾಜ್ಯಕ್ಕೆ ಅವ್ರದೇ ಆದಂಥ ಕೊಡುಗೆ ಇದೆ ಇನ್ನೂ ಟ್ರೈನ್ ಇಡೋಕ್ಕಾಯ್ತಾರಲ್ವಾ ಇನ್ನೂ ಮೈಸೂರಿಗೆ ಎಷ್ಟು ಟ್ರೈನ್ ಓಡ್ತಾವೆ ಸ್ವಾಮಿ ಮೈಸೂರಿಗೆ ಓಡ್ತಾ ಇರೋ ಎಷ್ಟವೆ ಮೈಸೂರು ಬೆಂಗಳೂರು ಅದಕ್ಕೊಂದಕ್ಕೆ ಒಡೆಯರ್ ಹೆಸರಿಟ್ಟಿದ್ರೆ ಏನು ಒಂದು ಮೂರು ಹೆಸರಿಟ್ಟಿದ್ರೆ ಏನಾಗೋದು ಈಗ ಎಲೆಕ್ಷನ್ ಮೂರಷ್ಟು ಲೇಟರ್ ಇದೆ ಈಗ ಎಲೆಕ್ಷನ್ ಬಂದೈತೆ ಪಾಪ ಈಗ ಕುವೆಂಪು ಅವ್ರ ಗ್ಯಾಪ್ ಗಾಯತೆ ಈಗ ಒಡೆಯರ್ ಗ್ಯಾಪ್ ಗಾಯತೆ ಈಗ ಪಾಪ ಎಸ್ ಸಿ ಎಸ್ ಟಿ ಸಮಾಜ ಗ್ಯಾಪ್ ಗಾಯತೆ ಮೂರು ವರ್ಷದಿಂದ ಏನು ಮಾಡ್ತಾಯಿದ್ರು ದೇವೇಗೌಡರು ಒಳಂಬಿಸ್ತಾ ಐತಿ ಕೊಡಬೇಕು ಅಂತ ಯಾವತ್ತಿಂದ ಮಾತಾಡ್ತವ್ರೆ ಎಲ್ಲ ಸಮಾಜಕ್ಕೆ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡಿರ್ತಾನೆ ನಾನು ಹೇಳೋದು ನೋಡ್ರಿ ಟಿಪ್ಪು ಹೆಸರನ್ನ ಯಾಕೆ ತೆಗಿಬೇಕಾಯಿತು ಒಡೆಯರ್ ಇನ್ನೂ ಎರಡು ಟ್ರೈನ್ ಇಡಿ ಒಡೆಯರ್ ಹೆಸರು ಬೇಡ ಅಂತ ನಾನು ಹೇಳಲ್ಲ ಒಬ್ಬ ಈ ರಾಜ್ಯದಲ್ಲಿ ಆತನ ಒಂದು ಕೊಡುಗೆ ಕೊಟ್ಟೋಗ್ಯವನು ಅಂದರೆ ಇದು ಸಾಬ್ರು ಗುರಿಯಾಗಿ ಇಟ್ಕೊಳ್ಳೋದು ಬಿ ಜೆ ಪಿ ಸಾಬ್ರು ಓಟ್ ಹಾಕಲ್ಲ ಯಾವ್ಯಾವ ಸಾಬ್ರಿಗೆ ಏನೇನು ತೊಂದರೆ ಕೊಡಬೇಕು ಅದೆಲ್ಲ ಬಗೆಹರಿಸ್ಕೋಬೇಕು ಇನ್ನೂ ಆರ್ತಿ ಓಟ್ಗೋಸ್ಕರ ಈ ಕೆಳಮಟ್ಟದ ರಾಜಕಾರಣ ಮಾಡಬಾರ್ದು ಇಂಥ ಭ್ರಷ್ಟ ಸರ್ಕಾರನ ನಾನು 50 ವರ್ಷದಲ್ಲಿ ನೋಡಲಿಲ್ಲ ಆಮೇಲೆ ಜಿಲ್ಲೆಯ ಎಂಟೈರ್ ಅಭಿವೃದ್ಧಿ ಇವತ್ತು ಯಾವ ಮಕ ಬಿಟ್ಕೊಂಡು ಬಿ ಜೆ ಪಿ ಓಟ್ ಕೇಳ್ತಾರೆ ಇಲ್ಲಿ ಯಾವ ನೈತಿಕತೆ ಇದೆ ಇವರಿಗೆ ಈ ಜಿಲ್ಲೆ ಲೂಟಿ ಮಾಡಿರೋರು ಬಿ ಜೆ ಪಿ ಈ ರಾಜ್ಯ ಮತ್ತು ಜಿಲ್ಲೆನ ಇಷ್ಟು ಕೆಳಮಟ್ಟಕ್ಕೆ ದ್ವೇಷದ ರಾಜಕಾರಣ ಮಾಡಬಾರ್ದು ದೇವರೇ ಶಿಕ್ಷೆ ಕೊಡೋ ಕಾಲ ಬರುತ್ತಿದ್ದೋ ನಾವ್ಯಾರು ಕೊಡಬೇಕಾಗಿಲ್ಲ ಒಂದಲ್ಲ ಒಂದಿನ ದೇವರು ಶಿಕ್ಷೆ ಕೊಡೋ ಕಾಲ ಬರುತ್ತೀ ಈ ಪಕ್ಷಕ್ಕೆ ಈ ಮುಖಂಡರುಗಳು ಅನುಭವಿಸೋ ಕಾಲ ಬರುತ್ತೆ